ಕರ್ನಾಟಕ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಲಿಕ್ಕೆ ತೆರಳಿದ್ದಾರೆ. ಮೋದಿ ಅವರನ್ನ ಹಂಸರಾಜ ಭಾರದ್ವಾಜ ಭೇಟಿ ಮಾಡ್ತಿದ್ದಾರೆ. ದೆಹಲಿಯ ಸೌತ್ ಬ್ಲಾಕ್ ನಿವಾಸದಲ್ಲಿ ಈ ಒಂದು ಭೇಟಿ ನಡೀತಾ ಇದೆ. ಭೇಟಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ನಾಥು, ಏನಿದೆ ಈ ಒಂದು ಭೇಟಿ ಬಗ್ಗೆ ಹೆಚ್ಚಿನ ಮಾಹಿತಿ? ಸ್ಮಿತಾ, ಜೂನ್ 28ರಂದು ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರ ಅವಧಿ ಮುಕ್ತಾಯವಾಗಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಪಾಲರಿಗೆ ರಾಜೀನಾಮೆ ನೀಡುವಂತೆ ಕೇಂದ್ರ ಗೃಹ ಇಲಾಖೆ ಕೂಡ ಸೂಚನೆ ನೀಡಿದೆ. ಅಸ್ಸಾಂನ ರಾಜ್ಯಪಾಲ ಜೆಬಿ ಪಟ್ನಾಯಕ್, ಉತ್ತರ ಪ್ರದೇಶದ ರಾಜ್ಯಪಾಲ ಬಿಎಲ್ ಜೋಶಿ ಈಗಾಗಲೇ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕದ ರಾಜ್ಯಪಾಲ ಎಚ್ ಆರ್ ಭಾರದ್ವಾಜ್ ಯಾವಾಗ ರಾಜೀನಾಮೆ ಸಲ್ಲಿಸಬಹುದು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಸ್ಪೆಕ್ಯುಲೇಷನ್ಗಳು ಕೂಡ ನಡೀತಾ ಇದ್ವು. ಈಗ ರಾಜ್ಯಪಾಲ ಎಚ್ ಆರ್ ಭಾರದ್ವಾಜ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿಗೆ ಸೌತ್ ಬ್ಲಾಕ್ ಅವರ ಪ್ರಧಾನಿ ಕಚೇರಿಗೂ ಕೂಡ ತೆರಳಿದ್ದಾರೆ. ಮೊನ್ನೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಜೊತೆಗೂ ಕೂಡ ರಾಜ್ಯಪಾಲ ಎಚ್ ಆರ್ ಭಾರದ್ವಾಜ್ ಮಾತುಕತೆಯನ್ನು ನಡೆಸಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಎಚ್ ಆರ್ ಭಾರದ್ವಾಜ್ ಮಾತುಕತೆಯನ್ನು ನಡೆಸಿದ್ದಾರೆ. ಈಗಷ್ಟೇ ಕರ್ನಾಟಕ ಭವನದಿಂದ ರಾಜ್ಯಪಾಲರು ಪ್ರಧಾನಿ ಭೇಟಿಗೆ ತೆರಳಿದ್ದಾರೆ. ಸ್ಮಿತಾ, ನಾತು, ಹಂಸರಾಜ್ ಭಾರದ್ವಾಜ್ ಕೂಡ ತಮ್ಮ ಅವಧಿ ಮುಗಿದ ನಂತರ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡೋದಾಗಿ ಹೇಳಿಕೆಗಳನ್ನ ನೀಡ್ತಾನೆ ಬಂದಿದ್ದಾರೆ. ಈ ಒಂದು ಭೇಟಿ ಕೇವಲ ಔಪಚಾರಿಕ ಅಷ್ಟೇನಾ, ಅಥವಾ ರಾಜ್ಯದ ಇತರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಗಳೇನಾದರೂ ಕಂಡು ಬರ್ತಿದ್ಯಾ? ಹೇಗೆ? ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಮೋದಿ ಅವರನ್ನ ಭೇಟಿಯಾಗಿರ್ಲಿಲ್ಲ. ಹೀಗಾಗಿ ಒಂದು ಕರ್ಟಸಿ ಕಾಲ್ ಅಂತಕ್ಕಂಥದನ್ನ ಹೇಳಲಾಗ್ತಾ ಇದೆ. ಯಾಕಂದ್ರೆ ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಸಲ್ಲಿಸಬೇಕಾಗತ್ತೆ. ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಗಾಂಧಿ ಕುಟುಂಬಕ್ಕೆ ತೀರಾ ಆಪ್ತರಾದ ವ್ಯಕ್ತಿ. ಹೀಗಾಗಿ ಬಿಜೆಪಿ ಸರ್ಕಾರದಲ್ಲಿ ಅವರಿಗೆ ಇನ್ನೊಂದು ಅವಕಾಶ ಕೊಡ್ತಕ್ಕಂಥ ಪ್ರಮೇಯವೇ ಇಲ್ಲ ಅಂತಕ್ಕಂಥದ್ದನ್ನ ಬಿಜೆಪಿ ಮೂಲಗಳು ಈಗಾಗಲೇ ಸ್ಪಷ್ಟಪಡಿಸಿವೆ. ಹೀಗಾಗಿ ಹಂಸರಾಜ್ ಭಾರದ್ವಾಜ್ 28ಕ್ಕೆ ಅವಧಿ ಮುಗಿದ ನಂತರ ರಾಜೀನಾಮೆಯನ್ನು ಸಲ್ಲಿಸ್ತಾರಾ ಅಥವಾ ಅದಕ್ಕೂ ಮುಂಚೆ ರಾಜೀನಾಮೆಯನ್ನು ಸಲ್ಲಿಸ್ತಾರಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಬಹುತೇಕ ಇನ್ನು 2-3 ದಿನಗಳಲ್ಲಿ ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದಾರೆ. ಕರ್ನಾಟಕಕ್ಕೆ ಹೊಸ ರಾಜ್ಯಪಾಲರ ನಿಯುಕ್ತಿಯನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಲಿದೆ. ಆದ್ರೆ ಅದಕ್ಕೂ ಮುಂಚೆ ಹಂಸರಾಜ್ ಭಾರದ್ವಾಜ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೌಜನ್ಯದ ಕಾರಣದಿಂದ ಅಭಿನಂದಿಸಲು ಪ್ರಧಾನಿ ಕಚೇರಿಗೆ ತೆರಳಿದ್ದಾರೆ. ಸ್ಮಿತಾ, ಧನ್ಯವಾದ ಪ್ರಶಾಂತ್ ನಾಥು ತಮ್ಮೆಲ್ಲ ಮಾಹಿತಿಗಾಗಿ.